ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಮ್ಮೊಡನೆ ಇದ್ದಾರೆ ಜೀವನ ಶೈಲಿಯ ಬಗ್ಗೆ ಮಾತನಾಡೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರ ಸಂಸ್ಥಾಪಕರು ಅಧ್ಯಕ್ಷರು ಆದಂತಹ ಶ್ರೀ ಕೃಷ್ಣ ಗುರುಜಿಯವರು ನಮ್ಮೊಡನೆ ಇದ್ದಾರೆ ಬನ್ನಿ ಅವರೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಿಂದಿನ ಸಂಚಿಕೆಗಳಲ್ಲಿ ನೀವು ನಮಗೆ ಪ್ರಾಣ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಇಂದು ಯಾವ ವಿಚಾರವಾಗಿ ನೀವು ನಮಗೆ ತಿಳಿಸ್ಕೊಡ್ತೀರಾ ಪ್ರಾಣಾಯಾಮದ ಬಗ್ಗೆ ನಾವು ಮಾತಾಡ್ತಾ ಪ್ರಾಣ ಅಂದ್ರೆ ಏನು ಎಲ್ಲಿರುತ್ತೆ ನಮ್ಮ ದೇಹವನ್ನು ಹೇಗೆ ಪ್ರವೇಶ ಮಾಡುತ್ತೆ ಪ್ರಾಣದ ಸಂಚಾರವನ್ನು ಪ್ರಾಣಾಯಾಮ ಅಂತ ಹೇಳ್ತೀವಿ ಪ್ರಾಣ ಪ್ಲಸ್ ಆಯಾಮ ಈಕ್ವಲ್ಸ್ ಪ್ರಾಣಾಯಾಮ ಆ ಪ್ರಾಣಾಯಾಮದಲ್ಲಿ ಪೂರಕ ಅಂದ್ರೆ ಏನು ರೇಚಕ ಅಂದ್ರೆ ಏನು ಕುಂಭಕ ಅಂದ್ರೆ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಂಡಿದ್ವಿ ಉಸಿರನ್ನ ಒಳಗೆ ತೆಗೆದುಕೊಳ್ಳುವುದನ್ನು ಪೂರಕ ಅಂತ ಕರಿತೀವಿ ಹೊರಗೆ ಬಿಡುವುದನ್ನು ರೇಚಕ ಅಂತ ಕರಿತೀವಿ ಉಸಿರಾಟವನ್ನು ಸ್ಥಗಿತಗೊಳಿಸುವುದನ್ನು ಕುಂಭಕ ಅಂತ ಹೇಳಿ ಕರಿತೇವೆ ಕುಂಭಕದಲ್ಲಿ ಪುನಃ ಎರಡು ವಿಧಾನಗಳು ಅಂತಃಕುಂಭಕ ಬಾಹ್ಯಕುಂಭಕ ಪೂರಕದ ಮೂಲಕ ಉಸಿರನ್ನು ಒಳಗೆ ತೆಗೆದುಕೊಂಡು ಉಸಿರಾಟವನ್ನು ಸ್ಥಗಿತಗೊಳಿಸಿದರೆ ಅಂತಃಕುಂಭಕ ರೇಚಕದ ಮೂಲಕ ಉಸಿರನ್ನು ಹೊರಗೆ ಬಿಟ್ಟು ಉಸಿರಾಟವನ್ನು ಸ್ಥಗಿತಗೊಳಿಸಿದರೆ ಬಾಹ್ಯಕುಂಭಕ ಇಷ್ಟನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡು ಸಹಜ ರೀತಿಯ ಉಸಿರಾಟವನ್ನು ಪ್ರಾಣಾಯಾಮದ ರೀತಿಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಇದ್ವಿ ಅದರಲ್ಲಿ ಸಮವೃತ್ತಿ ಪ್ರಾಣಾಯಾಮ ವಿಷಮವೃತ್ತಿ ಪ್ರಾಣಾಯಾಮದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸಮವೃತ್ತಿ ಪ್ರಾಣಾಯಾಮ ಅಂದ್ರೇನು ಈಕ್ವಲ್ ಇಂಟರ್ವಲ್ಸ್ ಪೂರಕವನ್ನು ಎಷ್ಟು ಮಾಡ್ತೇವೆ ರೇಚಕವನ್ನು ಅಷ್ಟನ್ನೇ ಮಾಡತಕ್ಕಂಥದ್ದು ಸಮವೃತ್ತಿ ಪ್ರಾಣಾಯಾಮ ಇದರಲ್ಲಿ ಕುಂಭಕವನ್ನು ಸಹ ನಾವು ಅಳವಡಿಸ್ಕೊಳ್ಳಬಹುದು ಆದರೆ ಕುಂಭಕ ಬಂದರೂ ಸಹ ಕುಂಭಕವೂ ಸಹ ಪೂರಕ ಕುಂಭಕ ರೇಚಕ ಮೂರನ್ನು ಒಂದೇ ಮಾತ್ರೆಗಳಲ್ಲಿರಬೇಕು ಅಂದರೆ ಎಷ್ಟು ಸೆಕೆಂಡ್ಗಳ ಕಾಲ ಪೂರಕ ರೇಚಕ ಕುಂಭಕಗಳನ್ನು ಮಾಡ್ತೇವೆ ಅದು ಸಮನಾಗಿರಬೇಕು ಅಂತಹ ಪ್ರಾಣಾಯಾಮವನ್ನು ಸಮವೃತ್ತಿ ಪ್ರಾಣಾಯಾಮ ಅಂತ ಹೇಳಿ ಕರಿತೇವೆ ಇನ್ನು ವಿಷಮವೃತ್ತಿ ಪ್ರಾಣಾಯಾಮಕ್ಕೆ ಬಂದರೆ ವಿಷಮವೃತ್ತಿಯಲ್ಲಿ ಪೂರಕ ರೇಚಕ ಕುಂಭಕಗಳಲ್ಲಿ ವ್ಯತ್ಯಾಸಗಳಾಗುತ್ತೆ ಪೂರಕ ಜಾಸ್ತಿ ಆಗ್ಬೋದು ಕುಂಭಕ ಜಾಸ್ತಿ ಆಗ್ಬೋದು ರೇಚಕ ಆಗ್ಬೋದು ಯಾವುದೇ ಆದರೂ ಸಹ ಆ ವ್ಯತ್ಯಾಸಗಳನ್ನು ಇಟ್ಟುಕೊಂಡು ಅಭ್ಯಾಸ ಮಾಡೋದು ವಿಷಮವೃತ್ತಿ ಪ್ರಾಣಾಯಾಮ ಆಗುತ್ತೆ ಇಷ್ಟನ್ನು ನಾವು ಇಟ್ಟುಕೊಂಡು ಸಮವೃತ್ತಿ ಪ್ರಾಣಾಯಾಮದಲ್ಲಿ ವಿಷಮವೃತ್ತಿ ಪ್ರಾಣಾಯಾಮದಲ್ಲಿ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ತಿಳ್ಕೊಂಡಿದ್ವಿ ಇದನ್ನು ಆಧಾರವಾಗಿ ಇಟ್ಟುಕೊಂಡು ಒಟ್ಟಾರೆ ಜೀವನ ಶೈಲಿಯ ಕಾರ್ಯಕ್ರಮದಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ನಿಮಗೆ ಪ್ರಾಣಾಯಾಮದ ಮೂಲಕ ನಿಮ್ಮ ದೇಹದಲ್ಲಿರ್ತಕ್ಕಂತಹ ದೈಹಿಕ ಕಾಯಿಲೆಗಳು ಅಥವಾ ಮಾನಸಿಕ ಕಾಯಿಲೆಗಳು ಮನಸ್ಸಿನಲ್ಲಿರ್ತಕ್ಕಂಥ ಕಾಯಿಲೆಗಳು ಇವುಗಳನ್ನು ಗುಣಪಡಿಸ್ಕೊಳ್ಳೋದು ಹೇಗೆ ದೊಡ್ಡ ದೊಡ್ಡ ಕಾಯಿಲೆಗಳಲ್ಲದೆ ಇದ್ರೂ ಸಹ ಸಣ್ಣ ಪುಟ್ಟದಾಗಿ ದೈನಂದಿನವಾಗಿ ಮನುಷ್ಯ ಸಹಜವಾಗಿ ಬರ್ತಕ್ಕಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಬೆಳಕನ್ನು ಚೆಲ್ಲಬೇಕಾಗಿರುತ್ತೆ ಈಗ ಒಂದು ಕೆಲಸವನ್ನು ಮಾಡೋಣ ಈಗ ಹೇಗಿದ್ರೂ ಬೇಸಿಗೆ ಕಾಲ ಬಿಸಿಲು ಜಾಸ್ತಿ ಇರುತ್ತೆ ಬಿಸಿಲು ಜಾಸ್ತಿ ಇದ್ದಾಗ ಬಾಯಾರಿಕೆ ಜಾಸ್ತಿ ಆಗುತ್ತೆ ದೇಹಕ್ಕೆ ಆಯಾಸ ಜಾಸ್ತಿ ಆಗುತ್ತೆ ಚಂದ್ರಾನುಲೋಮ ಪ್ರಾಣಾಯಾಮ ಅಂತ ಒಂದನ್ನು ಪರಿಚಯ ಮಾಡಿಕೊಳ್ಳೋಣ ಚಂದ್ರಾನುಲೋಮ ಪ್ರಾಣಾಯಾಮ ಅಂದರೆ ಚಂದ್ರನಾಡಿಯ ಮೂಲಕ ಉಸಿರಾಟವನ್ನು ಮಾಡುವುದನ್ನು ಚಂದ್ರಾನುಲೋಮ ಪ್ರಾಣಾಯಾಮ ಅಂತ ಹೇಳಿ ಕರಿತೇವೆ ಇಲ್ಲಿ ನಾಡಿ ಅಂತಂದರೆ ಗೊತ್ತಾ ನಿಮಗೆ ತಿಳಿಸ್ಕೊಡಿ ನಾಡಿ ಅಂದರೆ ಜಂಕ್ಷನ್ ಆಫ್ ನರ್ವ್ಸ್ ಆರ್ ಕಾಲ್ಡ್ ನಾಡೀಸ್ ನರಗಳು ಒಂದಕ್ಕೊಂದು ಸಂಧಿಸುವಂತಹ ಜಾಗವನ್ನು ನಾಡಿ ಅಂತ ಹೇಳಿ ಕರಿತೇವೆ ಇದನ್ನು ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಅಂತಹ ಸುಮಾರು 72,000 ನಾಡಿಗಳು ಮನುಷ್ಯನ ದೇಹದಲ್ಲಿ ಇರುತ್ತೆ ಎಷ್ಟು 72,000 ನಾಡಿಗಳಿರುತ್ತೆ ಇಂತಹ ನಾಡಿಗಳ ಸಮೂಹ ಕೆಲವು ಕಡೆ ಸೇರಿ ಒಂದೇ ಕೆಲಸ ಕಾರ್ಯಗಳನ್ನು ಮಾಡುವಂತಹ ನಾಡಿಗಳು ನಿರ್ದಿಷ್ಟ ಜಾಗದಲ್ಲಿ ಸೇರಿಕೊಂಡು ಕೆಲವು ರಸಗಳ ಉತ್ಪಾದನೆಯನ್ನು ಮಾಡ್ತಾ ಇರುತ್ತೆ ದೇಹದಲ್ಲಿ ಅಂತಹ ಆ ಜಂಕ್ಷನ್ನನ್ನು ನಾವು ಚಕ್ರಗಳು
ವೈಜ್ಞಾನಿಕವಾಗಿ ನಿರ್ನಾಳ ಗ್ರಂಥಿಗಳು ಅಂತಕ್ಕಂಥ ಹೆಸರಿನಲ್ಲಿ ಗುರುತಿಸ್ತೇವೆ. ನಿರ್ನಾಳ ಗ್ರಂಥಿಗಳ ಕೆಲಸ ಏನು ಅಂದರೆ, ನಿರಂತರವಾಗಿ ಹಾರ್ಮೋನುಗಳನ್ನು ಉತ್ಪಾದನೆ ಮಾಡುತ್ತಾ ಆ ಒಂದು ಚಕ್ರಗಳ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗಾಂಗಗಳ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಂಡು ಸುವ್ಯವಸ್ಥಿತವಾಗಿ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಯಾವುದೇ ಸಂದರ್ಭದಲ್ಲೂ ಹಾರ್ಮೋನುಗಳ ಉತ್ಪಾದನೆಯಲ್ಲಿ ಏರುಪೇರುಗಳಾದರೆ ಆ ಒಂದು ವ್ಯತ್ಯಾಸದಿಂದ ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗಾಂಗಗಳ ಕಾರ್ಯಗಳು ವ್ಯತ್ಯಾಸವಾಗಿ ಮನುಷ್ಯ ಕಾಯಿಲೆ ಬೀಳ್ತಾನೆ. ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬೇಕಾದಷ್ಟು ಪದ್ಧತಿಗಳಿದೆ. ಹಿಂದಿನ ಸಂಚಿಕೆಗಳಲ್ಲೂ ಸಾಕಷ್ಟು ಪದ್ಧತಿಗಳ ಬಗ್ಗೆ ನಾವು ಮಾತಾಡಿದ್ದೇವೆ. ಈ ಸಂಚಿಕೆಗಳಲ್ಲಿ ಪ್ರಾಣಾಯಾಮದ ಮೂಲಕ ಅಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಚಂದ್ರಾನುಲೋಮ ಪ್ರಾಣಾಯಾಮ, ಚಂದ್ರ ಪ್ಲಸ್ ಅನುಲೋಮ ಈಕ್ವಲ್ಸ್ ಚಂದ್ರಾನುಲೋಮ. ಮೂಗಿನ ಹೊಳ್ಳೆಯನ್ನು ನಾವು ಗಮನದಲ್ಲಿಟ್ಕೊಳ್ಳೋದಾದರೆ ಮೂಗಿನ ಬಲಭಾಗದಲ್ಲಿ ಸಹ ಒಂದು ಜಾಗ ಇದೆ ಉಸಿರಾಟ ಮಾಡೋದಕ್ಕೆ, ಎಡಭಾಗದಲ್ಲೂ ಸಹ ಒಂದು ಜಾಗವನ್ನು ಭಗವಂತ ಮಾಡಿಕೊಟ್ಟಿದ್ದಾರೆ. ಎಡಭಾಗದ ಮೂಗಿನ ಹೊಳ್ಳೆಯನ್ನು ಚಂದ್ರನಾಡಿ ಅಂತ ಹೇಳಿ ನಾವು ಗುರುತಿಸ್ತೇವೆ, ಬಲಭಾಗದ ಮೂಗಿನ ಹೊಳ್ಳೆಯನ್ನು ಸೂರ್ಯನಾಡಿ ಅಂತ ಹೇಳಿ ಗುರುತಿಸ್ತೇವೆ. ಚಂದ್ರ, ಚಂದ್ರ ಬಿಟ್ಟರೆ ಸೂರ್ಯ ಇನ್ಯಾವುದೂ ಇಲ್ಲ. ಹಾಗಾಗಿ ಇದನ್ನು ಇಡಾಪಿಂಗಳ ಅಂತ ಸಹ ನಾವು ಕರಿತೇವೆ. ಚಂದ್ರನಾಡಿಯ ಮೂಲಕವೇ ಉಸಿರನ್ನು ತೆಗೆದುಕೊಂಡು, ಉಸಿರನ್ನು ತೆಗೆದುಕೊಳ್ಳೋದನ್ನು ಏನಂತೀವಿ, ಪೂರಕ ಅಂತ ಕರಿತೇವೆ. ಚಂದ್ರನಾಡಿಯ ಮೂಲಕವೇ ಪೂರಕವನ್ನು ಮಾಡಿ ಚಂದ್ರನಾಡಿಯ ಮೂಲಕವೇ ರೇಚಕವನ್ನು ಮಾಡಿದರೆ ಅದು ಚಂದ್ರಾನುಲೋಮ ಪ್ರಾಣಾಯಾಮವಾಗುತ್ತೆ. ಗುರುಜಿ, ಹಾಗಾದರೆ ನಾವಿಲ್ಲಿ ಬಲಗಡೆ ಮೂಗನ್ನು ಬ್ಲಾಕ್ ಮಾಡ್ಕೊಳ್ಬೇಕು, ಮುಚ್ಚಿ ಹಿಡಿದಿಡಬೇಕಾ? ಹೇಗೆ? ಹೌದು, ಎಡಗಡೆ ಮಾತ್ರ ನೀವು ಉಸಿರಾಟ ಮಾಡಬೇಕು ಅಂದಾಗ ಎಡಗಡೆ ಉಸಿರಾಡಬೇಕು ಅಂದರೆ ಬಲಗಡೆ ಮೂಗನ್ನು ಹೇಗೆ ಸ್ಥಗಿತಗೊಳಿಸ್ತೀರಾ? ಆ ಸ್ಥಗಿತಗೊಳಿಸೋದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಒಂದು ಮುದ್ರೆ ಇದೆ, ಅದನ್ನು ನಾವು ನಾಸಿಕ ಮುದ್ರಾ ಅಂತ ಹೇಳಿ ಪ್ರಾಣಾಯಾಮ ಭಾಷೆಯಲ್ಲಿ ಕರಿತೇವೆ. ನಾಸಿಕ ಮುದ್ರವನ್ನು ಮಾಡ್ತಕ್ಕಂಥದ್ದು ಬಲಗೈಯಲ್ಲಿ ನೀವು ಇಂಡೆಕ್ಸ್ ಫಿಂಗರ್ ಆ್ಯಂಡ್ ಮಿಡ್ಲ್ ಫಿಂಗರ್, ಮಧ್ಯದ ಬೆರಳು ಮತ್ತು ತೋರು ಬೆರಳನ್ನು ಮಡಿಸಿ ಉಂಗುರದ ಬೆರಳು, ಕಿರುಬೆರಳು, ಹೆಬ್ಬೆರಳನ್ನು ನೀಳವಾಗಿಟ್ಟುಕೊಳ್ತಕ್ಕಂತಹ ಈ ಮುದ್ರೆ ಏನಿದೆ ಇದು ನಾಸಿಕ ಮುದ್ರಾ ಅಂತ ಹೇಳಿ ಕರಿತೇವೆ. ಈ ನಾಸಿಕ ಮುದ್ರದ ಮೂಲಕ ಬಲಭಾಗದ ಮೂಗಿನ ಹೊಳ್ಳೆಯನ್ನು ನಿಧಾನವಾಗಿ ಮುಚ್ಚಿಕೊಂಡರೆ ಉಸಿರಾಟ ತಾನಾಗೆ ಎಡಭಾಗದಿಂದ ಆಗತ್ತೆ. ಇಲ್ಲಿ ಮುಚ್ಚುವಂತಹ ಸಂದರ್ಭದಲ್ಲಿ ಈ ಮೂಗಿನ ದಿಂಡೇನಿದೆ, ಮಧ್ಯಭಾಗ ಏನಿದೆ, ಇದಕ್ಕೆ ಒತ್ತಡ ಬೀಳಬಾರದು. ಈ ಚರ್ಮದ ಭಾಗ ಏನಿದೆ, ಮೂಗಿನ ಕೆಳಭಾಗ, ಇಲ್ಲಿ ಮಾತ್ರ ನಿಧಾನವಾಗಿ ಸ್ವಲ್ಪ ಮಾತ್ರ ನಾವು ಅಮುಕದರೆ ಅದು ಕ್ಲೋಸ್ ಆಗುತ್ತೆ. ಆಗ ತಾನೇ ತಾನಾಗಿ ಎಡಭಾಗದಿಂದ ಉಸಿರಾಟವನ್ನು ನಾವು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂದರೆ ಎಷ್ಟು ಬಾರಿ ಮಾಡಬೇಕು, ಯಾವ ಯಾವ ಕಾಯಿಲೆಗೆ ಮಾಡಬೇಕು ಅಂತ ನಾವು ತಿಳ್ಕೊಳ್ತಾ ಹೋಗ್ತಾ ಸುಮಾರು ಒಂದು 10-15 ನಿಮಿಷ 20 ನಿಮಿಷ ಮಾಡುವಂಥ ಪ್ರಾಣಾಯಾಮಗಳ ವಿಚಾರವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದಾಗ ಒತ್ತಡ ಜಾಸ್ತಿ ಹಾಕಿದ್ರೆ ಮೂಗಿನ ದಿಂಡಿಗೆ ನೋವಾಗುತ್ತೆ. ಆ ಒಂದು ಉದ್ದೇಶಕ್ಕೆ ನಾವು ನಿಧಾನವಾಗಿ ಮಾತ್ರ ಅದನ್ನು ಮುಚ್ಚಬೇಕು. ಅರ್ಥ ಆಗ್ತಾ ಇದೆಯಾ? ಈಗ ಬಲಭಾಗದ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದಿಂದ ಉಸಿರಾಟವನ್ನು ಮಾಡಬೇಕು. ಎಷ್ಟು ಹೊತ್ತು ಮಾಡಬೇಕು? ಇದು ಸಹ ಚಂದ್ರಾನುಲೋಮ ಪ್ರಾಣಾಯಾಮವು ಸಮವೃತ್ತಿ ಪ್ರಾಣಾಯಾಮ. ಸಮವೃತ್ತಿ ಪ್ರಾಣಾಯಾಮ ಅಂದರೆ ಏನು? ಪೂರಕ ಎಷ್ಟು ಮಾತ್ರ ಒಳಗಡೆ ಗಾಳಿಯನ್ನು ತಗೊಳ್ತೀವಿ ಅಷ್ಟೇ ಮಾತ್ರ ಹೊರಗಡೆ ಬಿಡಬೇಕು. ಇಲ್ಲಿ ಮತ್ತೊಂದು ಅಂಶ ಗಮನಿಸಬೇಕಾಗಿರೋದು ಅಂದರೆ ಚಂದ್ರಾನುಲೋಮ ಪ್ರಾಣಾಯಾಮದಲ್ಲಿ ಪೂರಕ ರೇಚಕಗಳು ಸಮನಾಗಿರಬೇಕು. ಅರ್ಥಾತ್ ಕುಂಭಕ ಇಲ್ಲ. ಮೂರನೆಯದು, ನಿಧಾನವಾಗಿ ಅಭ್ಯಾಸವನ್ನು ಮಾಡಿದಷ್ಟು ಅದರ ಫಲ ಜಾಸ್ತಿ. ಈ ಮೂರು ವಿಚಾರಗಳು, ಪೂರಕ ರೇಚಕ ಸಮನಾಗಿರಬೇಕು, ಕುಂಭಕ ಇಲ್ಲ, ನಿಧಾನವಾಗಿ ಮಾಡಿದಷ್ಟು ಫಲ ಜಾಸ್ತಿ. ಇಷ್ಟನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಚಂದ್ರಾನುಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬಹುದು. ಗುರುಜಿ, ನಿಧಾನವಾಗಿ ಅಂದರೆ ಎಷ್ಟು ಸಮಯ ಮಾಡಬೇಕಾಗತ್ತೆ? ಅದು ಒಂದು ಸಲ ಪೂರಕ ಮಾಡಿ ಮತ್ತೆ ರೇಚಕ ಮಾಡಿದ್ರೆ ಅದು ಒಂದು ಕೌಂಟ್ ಅಂತ ಲೆಕ್ಕ ಬರುತ್ತೆ. ಹೌದು. ಹಾಗೆ ಎಷ್ಟು ಸಮಯ ಮಾಡಬೇಕು, ಅದು ಉತ್ತಮ ಫಲಿತಾಂಶ ಸಿಗಬೇಕು ನಮಗೆ ಅಂದರೆ? ಒಳ್ಳೆಯ ಪ್ರಶ್ನೆ.
ಎಷ್ಟು ಸಾರಿ ಅಭ್ಯಾಸವನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನೀವು ಚಂದ್ರಾನುಲೋಮ ಪ್ರಾಣಾಯಾಮವನ್ನು ಯಾಕೆ ಮಾಡಬೇಕು ಅನ್ನೋ ತಿಳ್ಕೊಬೇಕು. ಆಗ ಯಾಕೆ ಮಾಡಬೇಕು ಅಂದಾಗ ಆ ನಿರ್ದಿಷ್ಟ ಸಮಸ್ಯೆ ಇರತಕ್ಕಂತವರು ಎಷ್ಟು ಸಾರಿ ಮಾಡಬೇಕು ಅನ್ನೋದರ ಬಗ್ಗೆ ಆಲೋಚನೆ ಮಾಡಿದಾಗ ಆ ಸಮಸ್ಯೆಯ ತೀವ್ರತೆಗೆ ಅನುಗುಣವಾಗಿ ನಾವು ಎಷ್ಟು ಬಾರಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳ್ಕೊಬಹುದು. ಚಂದ್ರಾನುಲೋಮ ಪ್ರಾಣಾಯಾಮ ಮಾಡೋದರಿಂದ ಅನುಕೂಲಗಳು ಏನು? ಒಂದು ಕಡೆಯಿಂದ ನಾವು ಅದನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡೋದಾದರೆ ಜೈವಿಕ ಗಡಿಯಾರ ಅಂತ ಹೇಳಿ ಏನು ಕರಿತೇವೆ ಅದು ಸಮತೋಲನವನ್ನು ಕಾಪಾಡಿಕೊಳ್ಳುತ್ತೆ, ಉಷ್ಣತೆಯ ಸಮತೋಲನವನ್ನು ದೇಹದ ಒಳಭಾಗದಲ್ಲಿ. ಈ ಬೇಕಾದಷ್ಟು ಎಸಿ ಮಿಷಿನ್ಗಳೇ ಆಗಲಿ ಅಥವಾ ಇನ್ನೊಂದಷ್ಟು ಲ್ಯಾಬೊರೇಟರಿಗಳಲ್ಲಿ ಉಪಯೋಗಿಸ್ತಕ್ಕಂತಹ ಉಪಕರಣಗಳಲ್ಲಿ ಈ ಪೆಲ್ಟಿಯರ್ ಎಫೆಕ್ಟ್ ಅಂತ ಹೇಳಿ ಕರೀತಾರೆ. ಅಂದರೆ ಯಾವುದೇ ಒಂದು ನಿರ್ದಿಷ್ಟ ಟೆಂಪರೇಚರ್, ಈಗ ಒಂದು 37 ಡಿಗ್ರಿ ಟೆಂಪರೇಚರ್ ಇರಬೇಕು ಅಂತಕ್ಕಂಥದ್ದೊಂದು ಉದಾಹರಣೆ ಇದ್ದರೆ ಅದಕ್ಕಿಂತ ಹೆಚ್ಚಾಗಿ ಆದಾಗ ಆ ಮಿಷಿನ್ನು ತನಗೆ ತಾನೇ ಸ್ತಬ್ಧವಾಗಿ ಅದರಲ್ಲಿ ಫ್ಯಾನ್ ಆಕ್ಟಿವೇಟ್ ಆಗುತ್ತೆ, ಆ ಒಂದು ಹೆಚ್ಚಾದಂತಹ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. 37ಕ್ಕಿಂತ ಕಡಿಮೆ ಬಂದಾಗ ಫ್ಯಾನ್ ಆಫ್ ಆಗುತ್ತೆ, ಹೀಟ್ ಜನ್ರೇಟ್ ಆಗುತ್ತೆ. ಈ ರೀತಿಯಾಗಿ ಒಂದು ಮಟ್ಟದ ಶಾಖವನ್ನು ತಾನಾಗಿ ಅದನ್ನು ಸಮತೋಲನದಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ. ಇದನ್ನು ನಾವು ಇಲ್ಲಿ ಏನಕ್ಕೆ ಮಾತಾಡ್ತಾ ಇದ್ದೀವಿ ಅಂದರೆ ದೇಹದಲ್ಲಿ ಆಂತರಿಕವಾಗಿ ಉಷ್ಣತೆ ಜಾಸ್ತಿ ಆದಾಗ ದೇಹ ತನ್ನನ್ನು ತಾನು ಸರಿ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಆದರೂ ಉಸಿರಾಟದಲ್ಲಿ ಆಗುವಂತಹ ವ್ಯತ್ಯಾಸ, ಆಹಾರದಲ್ಲಿ ಆಗುವಂತಹ ವ್ಯತ್ಯಾಸ, ನಾವು ನೀರು ಪಾನೀಯಗಳನ್ನು ಸೇವನೆ ಮಾಡೋದರಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ, ವಿಶ್ರಾಂತಿಯಲ್ಲಿ ಆಗೋದು, ಕೆಲಸದ ಒತ್ತಡ, ಮಾನಸಿಕ ಕಿರಿಕಿರಿ, ಸಾಂಸಾರಿಕ ಕಿರಿಕಿರಿ, ಸಾಮಾಜಿಕ ಕಿರಿಕಿರಿ, ವಾತಾವರಣ, ಎಲ್ಲದರ ವಾತಾವರಣದಲ್ಲಿ ಆಗುವಂತಹ ವ್ಯತ್ಯಾಸದಿಂದ ದೇಹದಲ್ಲಿ ಉಷ್ಣತೆ ಏರುಪೇರುಗಳಾಗುತ್ತೆ. ಉದಾಹರಣೆಗೆ ತಲೆಯಲ್ಲಿ ಕೂದಲು ಉದುರುವಿಕೆ, ಆಮೇಲೆ ತಲೆಯಲ್ಲಿ ಕಡಿತ ಬರತಕ್ಕಂಥದ್ದು, ಕಣ್ಣುಗಳಲ್ಲಿ ಉರಿ ಬರೋದು, ಕಣ್ಣು ಕೆಂಪಾಗುವುದು, ಮೂಗಿನಲ್ಲಿ ರಕ್ತ ಬರತಕ್ಕಂಥದ್ದು, ಗಂಟಲು ಉರಿ, ಎದೆಯ ಭಾಗದಲ್ಲಿ ಉರಿ ಬರತಕ್ಕಂಥದ್ದು, ಹೊಟ್ಟೆಯ ಭಾಗದಲ್ಲಿ ಉರಿ, ಮಲಮೂತ್ರ ವಿಸರ್ಜನೆ ಸಂದರ್ಭದಲ್ಲಿ ಮೂತ್ರ ವಿಸರ್ಜನೆ ಮಾಡಿದಾಗ ಹಳದಿ ಬಣ್ಣದಲ್ಲಿ ಮೂತ್ರ ವಿಸರ್ಜನೆ ಆಗ್ತಕ್ಕಂಥದ್ದು, ಜನನಾಂಗ ಗುದದ್ವಾರಗಳಲ್ಲಿ ಬರತಕ್ಕಂಥ ಉರಿ, ಕಾಲು ಕೀಲುಗಳ ನೋವುಗಳು, ಅಂಗಾಲುಗಳಲ್ಲಿ ಚುಚ್ಚಿದಂತಹ ಅನುಭವ ಅಥವಾ ಅಂಗಾಲುಗಳು ಹೆಚ್ಚು ಶಾಖವನ್ನು ತೋರಿಸ್ತಕ್ಕಂಥದ್ದು ಇತ್ಯಾದಿ ಯಾವುದೇ ಒಂದು ಅಥವಾ ಹಲವಾರು ವಿಚಾರಗಳು ನಿಮ್ಮ ಗಮನಕ್ಕೆ ಬಂದರೂ ನಿಮ್ಮ ದೇಹದಲ್ಲಿ ಆಂತರಿಕ ಉಷ್ಣತೆ ಜಾಸ್ತಿಯಾಗಿದೆ ಅಂತ ಅರ್ಥ. ಇದನ್ನು ಕಡಿಮೆ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ನಾವು ಚಂದ್ರಾನುಲೋಮ ಪ್ರಾಣಾಯಾಮವನ್ನು ಮಾಡಬೇಕು. ಮತ್ತೊಂದು ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಸಣ್ಣ ವಿಚಾರವನ್ನು ತಿಳಿಸ್ಪಡೋಕ್ಕೆ ಇಷ್ಟಪಡೋದು ಏನಂದರೆ ಹೈ ಬಿ ಪಿ ಯಾರಿಗಿರುತ್ತೆ, ಅಧಿಕ ರಕ್ತದ ಒತ್ತಡ ಇರತಕ್ಕಂತಹ ರೋಗಿಗಳು ಚಂದ್ರಾನುಲೋಮ ಪ್ರಾಣಾಯಾಮವನ್ನು ಪ್ರತಿನಿತ್ಯ ನಿರ್ದಿಷ್ಟ ಕಾಲ ಅಭ್ಯಾಸ ಮಾಡ್ತಾ ಬಂದರೆ ಕೆಲವೇ ತಿಂಗಳುಗಳಲ್ಲಿ, ಕೆಲವೇ ಅಂದರೆ 1-2-3 ತಿಂಗಳುಗಳಲ್ಲೇ ನೀವು ಮಾತ್ರೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಪ್ರಾಣಾಯಾಮದ ಮುಖಾಂತರವೇ ನಿಮ್ಮ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯವನ್ನು ಪಡೆಯುವ ಸಾಧ್ಯತೆಗಳು ಹೇರಳವಾಗಿದೆ. 100%, ಇದರ ಮೂಲಕ 1-2 ತಿಂಗಳಲ್ಲಿ ಆಗುತ್ತೆ ಅಂತ ನಾನು ಘೋಷಣೆಯನ್ನು ಮಾಡ್ತಾ ಇಲ್ಲ. ಆದರೂ 75%ಕ್ಕಿಂತ ಹೆಚ್ಚು ಜನಕ್ಕೆ ಈ ಒಂದು ಪ್ರಾಣಾಯಾಮದ ಮುಖಾಂತರ ನೀವು ಅಧಿಕ ರಕ್ತದ ಒತ್ತಡವನ್ನು ಕೆಲವೇ ತಿಂಗಳುಗಳಲ್ಲಿ ಖಂಡಿತವಾಗಿಯೂ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಂದು ಮಾತ್ರೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪ್ರಾಣಾಯಾಮ. ಇದನ್ನು ಮಾಡಬೇಕಾದರೆ ಬೆನ್ನನ್ನು ನಾವು ನೇರವಾಗಿಟ್ಟುಕೊಳ್ಬೇಕು. ಪ್ರಾಣಾಯಾಮ, ಯಾವುದೇ ಪ್ರಾಣಾಯಾಮವನ್ನು ಮಾಡಬೇಕಾದರೂ ಈ ಹಿಂದೆ ತಿಳಿಸಿದ ಹಾಗೆ ಕೆಲವು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಮಾಡಿ ದೇಹವನ್ನು ಚಟುವಟಿಕೆಯಿಂದ ಇಟ್ಟುಕೊಂಡು ಉಷ್ಣತೆಯನ್ನು ನಾವು ನಿರ್ದಿಷ್ಟ ಪ್ರಮಾಣಕ್ಕೆ ತಂದುಕೊಂಡ ನಂತರ ಯಾವುದಾದರೂ ಒಂದು ಸ್ಥಳದಲ್ಲಿ ಒಂದು ಆಸನದಲ್ಲಿ ಕುಳಿತುಕೊಂಡು ಸ್ಥಿರ ಸುಖ ಆಸನಂ, ಧ್ಯಾನಕ್ಕೆ ಪ್ರಾಣಾಯಾಮಕ್ಕೆ ಸೂಕ್ತವಾಗಿರುವಂತಹ ಒಂದು ಆಸನದಲ್ಲಿ ಕುಳಿತುಕೊಂಡು ಆನಂತರ ನೀವು
ನಿಧಾನವಾಗಿ ಆ ಒಂದು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಉಡುಪುಗಳನ್ನು ತುಂಬ ಬಿಗಿಯಾಗಿರೋದನ್ನು ಹಾಕೋಬಾರ್ದು. ಗಾಳಿ ಬೆಳಕು ಚೆನ್ನಾಗಿರುವಂತಹ ಜಾಗದಲ್ಲಿ ನೀವು ಕುಳಿತುಕೊಳ್ಬೇಕು. ಇಷ್ಟನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈಗ ಚಂದ್ರಾನುಲೋಮವನ್ನು ಅಭ್ಯಾಸ ಮಾಡೋದಾದರೆ ಪ್ರಪ್ರಥಮವಾಗಿ ನಾಸಿಕ ಮುದ್ರಕ್ಕೆ ಬರಬೇಕು. ನಾಸಿಕ ಮುದ್ರಕ್ಕೆ ಬರೋದಕ್ಕೂ ಮುನ್ನ ಬೆನ್ನನ್ನು ನೇರವಾಗಿಟ್ಟುಕೊಂಡು ಕಣ್ಣುಗಳನ್ನು ಮುಚ್ಚಿ ಹತ್ತಾರು ಉಸಿರಾಟವನ್ನು ಸಹಜ ಉಸಿರಾಟವನ್ನು ಮಾಡಬೇಕು. ಆಗ ನಿಮ್ಮ ಉಸಿರಾಟದ ಅಂಗಾಂಗಗಳು ಸಹಜ ಸ್ಥಿತಿಗೆ ಬರುತ್ತೆ. ಆನಂತರ ನಾಸಿಕ ಮುದ್ರಕ್ಕೆ ಬಂದು ಬಲಗೈ ಹೆಬ್ಬೆರಳಿನಿಂದ ಬಲಭಾಗದ ಮೂಗಿನ ಹೊಳ್ಳೆಯನ್ನು ನಿಧಾನವಾಗಿ ಮುಚ್ಚಿ ಎಡಗಡೆಯಿಂದ ಉಸಿರನ್ನು ತೆಗೆದುಕೊಂಡು ಎಡಗಡೆಯಿಂದ ನಿಧಾನವಾಗಿ ಬಿಡುವುದು. ನೋಡಿ ಹೀಗೆ. ಒಂದು ಬಾರಿ ಪೂರಕವನ್ನು ಮಾಡಿ ಒಂದು ಬಾರಿ ರೇಚಕವನ್ನು ಮಾಡಿದ್ರೆ ಅದು ಒಂದು ಸೈಕಲ್. ಒಂದು ಚಂದ್ರಾನುಲೋಮವನ್ನು ಮಾಡಿದ್ದೀರಾ ಅಂತ ಅರ್ಥ. ಇಂತಹ ಸುಮಾರು 25-30 ಚಂದ್ರಾನುಲೋಮವನ್ನು ಮಾಡತಕ್ಕಂಥದ್ದು ಒಂದು ಒಳ್ಳೆಯ ಪದ್ಧತಿ. ಇದನ್ನು ಹೆಚ್ಚಿಗೆ ಮಾಡಬೇಕಾ ಕಡಿಮೆ ಮಾಡಬೇಕಾ ಅನ್ನೋದನ್ನು ನಾವು ಆಪ್ತ ಸಮಾಲೋಚನೆಗೆ ಕೂತ್ಕೊಂಡಂತಹ ಸಂದರ್ಭದಲ್ಲಿ ಯಾವ ವ್ಯಕ್ತಿಗೆ ಹೈ ಬಿ ಪಿ ಇದೆಯಾ ಅಥವಾ ದೇಹದ ಉಷ್ಣಾಂಶದಲ್ಲಿ ವ್ಯತ್ಯಾಸ ಇದೆಯಾ, ಯಾವ ಎಂಡೋಕ್ರೈನ್ ಸಿಸ್ಟಮ್ ಚಕ್ರಗಳಲ್ಲಿ ಹೆಚ್ಚಿನ ಶಕ್ತಿ ಹರಿತಾ ಇದೆಯಾ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿ ಆಪ್ತ ಸಮಾಲೋಚನೆಯನ್ನು ಮಾಡಿದ ನಂತರ ಅವರಿಗೆ ಎಷ್ಟು ಚಂದ್ರಾನುಲೋಮವನ್ನು ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೇವೆ. ಅದು ವಯಸ್ಸು, ಲಿಂಗ, ಮಾಡ್ತಕ್ಕಂಥ ಕೆಲಸ, ಆಹಾರ, ವಿಶ್ರಾಂತಿ ಎಲ್ಲದರ ಮೇಲೆ ಅವಲಂಬಿತವಾಗಿರುತ್ತೆ. ಗುರುಜಿ, ಇದು ಪ್ರಾಣಾಯಾಮ ಮಾಡಬೇಕಾದ್ರೆ ನಾವೇನು ನೀವು ಹೇಳಿದ್ರೆ ಅಧಿಕ ರಕ್ತದೊತ್ತಡ ಇರೋರು ಮಾಡಬಹುದು ಅಂತ, ಸೊ ಅದಕ್ಕೆ ಹಾಗಾದರೆ ಮಾತ್ರೆಗಳು ಅವರು ಆಲ್ರೆಡಿ ಏನು ತಗೊಳ್ತಾ ಇರ್ತಾರೆ ಅದನ್ನು ನಿಲ್ಲಿಸ್ದೇನೆ ಹಾಗೆ ನಾವು ಇದನ್ನು ಅಭ್ಯಾಸ ಮಾಡ್ಕೊಳ್ತಾ ಬಂದು ಕ್ರಮೇಣ ವೈದ್ಯಕೀಯ ಪರೀಕ್ಷೆಯ ನಂತರ, ತಪಾಸಣೆಯ ನಂತರ ಮಾತ್ರೆನ ಕಡಿಮೆ ಮಾಡ್ಕೊಳ್ತಾ ಬರಬಹುದು ಅಲ್ವೇ? ಅಂದರೆ ಮಾತ್ರೆಗೆ ಇದು ಪರ್ಯಾಯ ಅಂತಕ್ಕಂಥದ್ದು ಅಕ್ಷರಶಃ ಸತ್ಯವೇ, ಆದರೂ ನಾವು ಮಾತ್ರೆಗಳನ್ನು ಸಂಪೂರ್ಣವಾಗಿ ತಕ್ಷಣ ನಿಲ್ಲಿಸಿ ಪ್ರಾಣಾಯಾಮವನ್ನು ಶುರು ಮಾಡೋದು ಒಳ್ಳೆಯ ಕ್ರಮ ಅಲ್ಲ. ಔಷಧೋಪಚಾರಗಳನ್ನು ಏನು ಮಾಡ್ತಾ ಇದ್ದೀರೋ ಅದನ್ನು ನಿಂಪಾಡಿ ನೀವು ಮುಂದುವರಿಸಿ ಈ ಪ್ರಾಣಾಯಾಮವನ್ನು ನೀವು ಅಭ್ಯಾಸ ಮಾಡ್ತಾ ಇರಿ. ನೀವು ಕಾಲಕಾಲಕ್ಕೆ ತಪಾಸಣೆಯನ್ನು ಮಾಡಿಸಿಕೊಳ್ಳುತ್ತಾ ಹೋದ ಹಾಗೆ ಪ್ರಾಣಾಯಾಮದ ಪ್ರಭಾವದಿಂದ ನಿಮ್ಮ ಅಧಿಕ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬಂದು ತುಂಬ ಬೇಗ ಅದು ಕೆಳಕ್ಕೆ ಹೋಗುತ್ತೆ, ಅಂದರೆ ಲೋ ಬಿ ಪಿಗೆ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮನ್ನು ತಪಾಸಣೆ ಮಾಡ್ತಾ ಇರತಕ್ಕಂಥ ವೈದ್ಯರು ಮಾತ್ರೆಗಳನ್ನು ಕಡಿಮೆ ಮಾಡ್ತಾ ಬರ್ತಾರೆ, ಅವರೇ ಕಡಿಮೆ ಮಾಡ್ತಾರೆ. ಮತ್ತು ಒಂದು ಸಂದರ್ಭದಲ್ಲಿ ಮಾತ್ರೆಯ ಅವಶ್ಯಕತೆ ಇಲ್ಲ, ನೀವು ಮಾಡ್ತಾ ಇರತಕ್ಕಂಥ ಪ್ರಾಣಾಯಾಮದಲ್ಲಿ ನೀವು ಇದನ್ನು ನಿಯಂತ್ರಣ ಮಾಡ್ಕೋಬಹುದು ಅಂತ ಹೇಳಿ ಆ ಮಾತ್ರೆಗಳನ್ನು ತಾವಾಗಿ ನಿಲ್ಲಿಸ್ತಾರೆ. ಅವಾಗ ಸಂತೋಷದಿಂದ ನಿಲ್ಲಿಸಿ. ಆದರೆ ಕಾಲಕಾಲಕ್ಕೆ ತಪಾಸಣೆ ಮಾಡಿಸ್ಕೊಳ್ತಕ್ಕಂಥದ್ದು ತುಂಬ ಅವಶ್ಯಕತೆ ಇರುತ್ತೆ. ಇಲ್ಲ ಅಂದರೆ ಮಾತ್ರೆಯನ್ನು ತಗೊಳ್ತಾ ಇರ್ತೀರಾ, ಪ್ರಾಣಾಯಾಮವನ್ನು ಮಾಡ್ತಾ ಇರ್ತೀರಾ, ಅಧಿಕ ರಕ್ತದ ಒತ್ತಡದಿಂದ ಕಡಿಮೆ ರಕ್ತದ ಒತ್ತಡಕ್ಕೂ ಸಹ ನೀವು ಬಂದು ಆ ರೋಗದಿಂದ ಈ ರೋಗಕ್ಕೆ ವರ್ಗಾವಣೆಯಾಗುವಂಥ ಸಾಧ್ಯತೆಗಳು ಇದೆ. ರಕ್ತದ ಒತ್ತಡ ಮತ್ತು ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರವನ್ನು ನೆನಪಿನಲ್ಲಿಟ್ಕೊಳ್ಳಿ, ಅವಶ್ಯಕತೆಗಿಂತ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಹೈ ಬಿ ಪಿ ಹೈ ಡಯಾಬಿಟಿಕ್ ಆದರೆ ತೊಂದರೆ ಇಲ್ಲ, ಅದನ್ನು ನಿಯಂತ್ರಣ ಮಾಡತಕ್ಕಂಥದ್ದು ಸುಲಭ ಮತ್ತು ಗೊತ್ತಾಗತ್ತೆ. ಆದರೆ ಲೋ ಬಿ ಪಿ ಲೋ ಶುಗರ್ ದೇಹದಲ್ಲಿ ಆದಾಗ ತಕ್ಷಣ ಅದನ್ನು ಗುಣಪಡಿಸ್ತಕ್ಕಂಥದ್ದು ಕಷ್ಟ. ಕಷ್ಟ ಅಂದರೆ ಆಗದೇ ಇಲ್ಲ ಅಂತಲ್ಲ, ಅಧಿಕವಾಗಿರ್ತಕ್ಕಂಥಕ್ಕಿಂತ ಕಡಿಮೆ ಇರತಕ್ಕಂಥದ್ದು ಸ್ವಲ್ಪ ಕಷ್ಟ, ಮತ್ತು ಹೇಳೋದಕ್ಕೆ ತಕ್ಷಣ ಗೊತ್ತಾಗಲ್ಲ. ಲೋ ಬಿ ಪಿನೇ ಆಗಲಿ ಲೋ ಶುಗರೇ ಆಗಲಿ ಮನುಷ್ಯನಿಗೆ ಬಂದರೆ ಮಾತು ತೊದಲತ್ತೆ, ಮತ್ತು ತಲೆ ಸುತ್ತಿ ಜ್ಞಾನ ತಪ್ಪಿ ಬೀಳುವಂತಹ ಸಾಧ್ಯತೆಗಳು ಹೇರಳವಾಗಿರುತ್ತೆ. ಹಾಗೆ ಅದನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಅದು ಸಮಯ ಕೊಡೋದಿಲ್ಲ, ಹೆಚ್ಚು ಸಮಯ ಕೊಡಲ್ಲ. ಈಗ ಹೇಗೆ ಜಾಸ್ತಿ ಇರೋದ್ರಿಂದ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ತಗೊಳ್ಬಹುದು, ಆದರೆ ಕಡಿಮೆ ಇದ್ದಾಗ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಮಯ ಕೊಡೋದಿಲ್ಲ. ಹೆಚ್ಚು ಸಮಯ ಕೊಡೋದಿಲ್ಲ ಅನ್ನೋದಕ್ಕೆ ಮತ್ತೊಂದು ವಿಚಾರ, ಈಗ ಯಾವುದೋ ಒಂದು ವ್ಯಕ್ತಿ ಲೋ ಶುಗರಿಂದನೋ ಲೋ ಬಿ ಪಿಯಿಂದನೋ ಬಿದ್ದು ಬಿಟ್ರೆ ನಿಮಗೆ ಅವರು ಲೋ ಬಿ ಪಿಯಿಂದ ಅಥವಾ ಶುಗರಿಂದ ಬಿದ್ದಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಸಹಜವಾಗಿ ಏನೋ ತಲೆ ಸುತ್ತಿ ಬಿದ್ದಿರಬಹುದು ಅಂತ ಅಂದ್ಬಿಟ್ಟು ನೀವು ತಲೆಗೆ ನೀರನ್ನು ತಟ್ಟೋದು,
ಕೈಯನ್ನು ಉಜ್ಜೋದು ಇತ್ಯಾದಿ ಕೆಲಸಗಳನ್ನು ಮಾಡಿ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತೀರ. ಆದರೆ ಅವರಿಗೆ ತಕ್ಷಣಕ್ಕೆ ಬೇಕಾಗಿರ್ತಕ್ಕಂಥದ್ದು ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗಿರ್ಬೋದು, ಲೋ ಶುಗರ್ ಆಗಿದರೆ, ಬಿ ಪಿ ಲೋ ಬಿ ಪಿ ಆಗಿದರೆ ಅವರಿಗೆ ಕಡಿಮೆ ಒತ್ತಡ ಇರುತ್ತೆ. ಆ ಒತ್ತಡ ಹೆಚ್ಚಾಗಬೇಕು, ಹೃದಯಕ್ಕೆ ಹೆಚ್ಚು ಶಕ್ತಿ ಬೇಕು. ಆಗ ನೀವು ಹೃದಯಕ್ಕೆ ಒತ್ತಡದ ಮೂಲಕ ಆ ಒಂದು ರಕ್ತದ ಒತ್ತಡವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಅದು ನಮಗೆ ಗೊತ್ತಾಗಲ್ಲ. ಹಾಗಾಗಿ ಲೋ ಬಿ ಪಿ ಲೋ ಶುಗರು ಸ್ವಲ್ಪ ಡೇಂಜರಸ್, ಸ್ವಲ್ಪ ಹೈ ಲೆವೆಲ್ ಇದ್ದರೆ ತೊಂದರೆ ಇಲ್ಲ. ತಪಾಸಣೆಗಳನ್ನು ನೀವು ಕಾಲಕಾಲಕ್ಕೆ ಮಾಡಿಸ್ತಾ ಈ ಒಂದು ಪ್ರಾಣಾಯಾಮನ ಅಭ್ಯಾಸ ಮಾಡಿದ್ರೆ ನೀವು ಕನಿಷ್ಠ 2-3 ತಿಂಗಳ ಒಳಗಾಗಿ ಗಮನಾರ್ಹವಾದ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರ ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಸಂಪೂರ್ಣವಾಗಿ ಮಾತ್ರೆಗಳಿಂದ ಮುಕ್ತರಾಗಿ ಕೇವಲ ಈ ಒಂದು ಪ್ರಾಣಾಯಾಮದಿಂದ ನೀವು ಆ ಒಂದು ಸಮಸ್ಯೆಗೆ ಮುಕ್ತಿಯನ್ನು ಪಡೆಯಬಹುದು. ಒಂದೇ ಒಂದು ಸಣ್ಣ ಡ್ರಾಬ್ಯಾಕ್ ಅಂದರೆ ನಿರಂತರವಾಗಿ ಚಂದ್ರಾನುಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದರಿಂದ ಕ್ರಮೇಣ ಸ್ವಲ್ಪ ತೂಕ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ತುಂಬ ಏನಲ್ಲ, ವರ್ಷಾನುಗಟ್ಟಲೆ ಅಭ್ಯಾಸ ಮಾಡಿದ್ರೆ ಸ್ವಲ್ಪ ತೂಕ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಂದ್ಬಿಟ್ಟು ಬೇರೆ ಬೇರೆ ನಾವು ಯೋಗಾಸನಗಳನ್ನು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಂಡಾಗ ಅದನ್ನು ನಾವು ಕಡಿಮೆ ಮಾಡ್ಕೋಬಹುದು. ಒಳ್ಳೆಯದು ಗುರುಜಿ. ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಚಂದ್ರಾನುಲೋಮ ಪ್ರಾಣಾಯಾಮವನ್ನು ನಿರಂತರವಾಗಿ ಅಭ್ಯಾಸ ಮಾಡುವುದರಿಂದ ಅಧಿಕ ರಕ್ತದ ಒತ್ತಡವನ್ನು ಸಹಜ ಸ್ಥಿತಿಗೆ ತರಬಹುದು, ಒಂದು. ಎರಡನೇದು, ದೇಹದ ಉಷ್ಣತೆಯನ್ನು ಸಮತೋಲನಕ್ಕೆ ತರುವುದಕ್ಕೆ, ದೇಹ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳೋದಕ್ಕೆ ಚಂದ್ರಾನುಲೋಮ ಪ್ರಾಣಾಯಾಮ ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು, ಸರಳವಾಗಿರ್ತಕ್ಕಂಥದ್ದು. ಇದರಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ತೀವ್ರತರವಾದ ಪರಿಣಾಮವನ್ನು ಇಟ್ಟುಕೊಂಡು ಈ ಪ್ರಾಣಾಯಾಮವನ್ನು ಯಾವ ರೀತಿ ಮಾರ್ಪಾಡು ಮಾಡ್ಕೋಬಹುದು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು ಗುರುಜಿ. ಇಲ್ಲಿವರೆಗೂ ಬಂದು ನೀವು ಚಂದ್ರಾನುಲೋಮದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರ. ಮತ್ತೆ ಹೀಗೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಚಂದ್ರಾನುಲೋಮದಿಂದ ಹೇಗೆ ಅನುಕೂಲಗಳಿದೆ ಎಂಬುದನ್ನು ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಮತ್ತೆ ಹೀಗೆ ಮುಂದಿನ ಸಂಚಿಕೆಯಲ್ಲಿ ಜೀವನ ಶೈಲಿ ಬಗ್ಗೆ ಮಾತಾಡ್ತಾ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ನಾವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3A Main, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ, ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ @gmail.com. ವೆಬ್ಸೈಟ್ ವಿಳಾಸ www.omsevakendra.org. ಓಂ ಶ್ರೀ ಗುರು ಬಸವ.